ಗ್ರೀನ್ ಮಾರ್ನಿಂಗ್. ಗ್ರೀನ್ ಮಾರ್ನಿಂಗ್ ಸರ್. ಗ್ರೀನ್ ಮಾರ್ನಿಂಗ್ ಮಲ್ಲೇಶ್ಜಿ, ನಮಸ್ಕಾರ. ನಾವಿವತ್ತು ಮೈಸೂರು ನಿಯರ್ ರಿಂಗ್ ರೋಡಲ್ಲಿ ಒಂದು ಸುಂಠಿ ಫ್ಲ್ಯಾಟಲ್ಲಿ ಇದ್ದೀವಿ. ಹಾವೇರಿಯಿಂದ ಈ ಒಂದು ಸುಂಠಿ ಫ್ಲ್ಯಾಟ್ ನೋಡೋಕ್ಕೆ ನಮ್ಮ ಜೊತೆಗೆ ಮಲ್ಲೇಶ್ ಅವರು ಬಂದಿದ್ದಾರೆ. ನಮ್ಮ ಗ್ರೀನ್ ಪ್ಲ್ಯಾನೆಟ್ ಅಭಿಯಾನದಲ್ಲಿ ನಿರಂತರವಾಗಿ ಪಾಲ್ಗೊಂಡಿದ್ದಾರೆ. ಜೊತೆಗೆ ನಿಮ್ಮದು ಒಟ್ಟು ಎಷ್ಟು ಎಕರೆ ಇದೆ ಸರ್ ಹಾವೇರಿಯಲ್ಲಿ? ಒಂದು 30 ಎಕರೆ ಹೊಲ. 30 ಎಕರೆ ಏನೇನು ಬೆಳೆ ಬೆಳಿತೀರಾ? ನಾವು ಭತ್ತ, ಹಾಂ, ಕಬ್ಬು, ಹ್ಞೂ, ಆಮೇಲೆ ಗೋವಿನ ಜೋಳ, ಹ್ಞೂ, ಹತ್ತಿ, ಹ್ಞೂ, ಶುಂಠಿ, ಹ್ಞೂ ಬೆಳಿತೀವಿ. ಓಕೆ, ವೆರಿ ಗುಡ್. ಎಷ್ಟು ವರ್ಷದಿಂದ ನೀವು ಕೃಷಿ ಮಾಡ್ತಾ ಇದ್ದೀರಾ ಸರ್? ನೀವು ನಾವು ಅಂದ್ರೆ ನಮ್ಮ ಮನೆಯಲ್ಲಿ ಕೃಷಿ, ಕೃಷಿ ಆಧಾರಿತ ಫ್ಯಾಮಿಲಿನೇ, ಕುಟುಂಬನೇ, ಕೃಷಿ ಆಧಾರಿತ ಕುಟುಂಬ ಸರ್. ಓಕೆ ಓಕೆ. ನೀವು ಎಷ್ಟು ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀರಾ? ನಮಗೆ ಚಿಕ್ಕಂದಿಂದನೂ ಅದು ಅಭ್ಯಾಸ ಐತಿ ಸರ್. ನಾವು ಇತ್ತಿತ್ತಾಗ ಮತ್ತೊಂದು ಹೆಚ್ಚು ರೂಢಿ ಮಾಡಿ. ಓಕೆ ರೈಟ್. ಈಗ ಕಳೆದ 6-7 ತಿಂಗಳಿಂದ ಗ್ರೀನ್ ಬ್ಯಾಂಡ್ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದೀರಾ. ನೀವು 1 ವರ್ಷ ಆಯ್ತು ಅನ್ಕೋತೀನಿ. ಪಾಲ್ಗೊಂಡಿದ್ದೀರಾ. ಸೊ ಇವತ್ತು ನೀವೇನು ಈ ಸುಂಠಿ ನೋಡಿ ಏನನ್ಸ್ತು ನಿಮಗೆ? ಸರ್, ನನಗೆ ತುಂಬ ಖುಷಿ ಆಗ್ತೈತೆ ಸರ್. ಇವರು ವಿಷಮುಕ್ತ ಕೃಷಿ ಮಾಡಿ ಈ ತರ ಶುಂಠಿಯನ್ನು ಬೆಳೆದಾರೆ ಸರ್. ಇವರು 5 ಬಾರಿ ಸ್ಟೆಪ್ ಬೈ ಸ್ಟೆಪ್ ಜೀವಾಮೃತ ಮಾಡಿದ್ದಾರೆ. ಜೀವಾಮೃತ ಮಾಡಿದ್ದಾರೆ. ಈಗ ನೀವು ಈ ನೋಡ್ತಾ ಇದ್ದೀರಾ ಶುಂಠಿ, ಇದು ಯಾವ ತರ ಅದು ಮರಿಗಳು ಬಂದಿದೆ ಅಂತ, ಸ್ಟಮ್ ಯಾವ ತರ ಇದೆ ಮತ್ತೆ ಮೊಳಕೆ ಯಾವ ತರ ಬಂದಿದೆ ಅಂತ ನೀವು ಒಂದ್ ಬೈ ಎಣಿಸ್ಬೋದಾ? ಬೇಗ ಎಣಿಸಿ. 1, 2, 3, 4, 5, 5, 6 7, 8, 9, 10 62, 65, 66, 67, 68, 69, 70, 71, 72, 73, 74, 75, 76, 77, 78, 79, 80, 81, 82, 83, 84, 85, 86, 87, 88, 89, 90, 91, 92, 93, 94, 95, 96, 97, 98, 99, 100, 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
ತುಂಬಾ ಇದೆ. ಸೊ ಒಟ್ಟಾರೆಗೆ 100 ಹತ್ತತ್ರ ಬರ್ತದೆ, 100 ಚಿಲ್ಲರೆ ಇದೆ. ಎಣಸನ್ ತಡಿ ಸರ್ ಎಣಿಸ್ಬಿಡ. ಸೊ ತುಂಬಾ ಇದೆ ಇದು. ನೀವು ನೋಡ್ತಾ ಇದ್ದೀರಾ ಎಲ್ಲ ಶುಂಠಿ ಬೆಳೆಗಾರ ರೈತರಿಗೆ ಎಣಿಸಿ ಎಣಿಸಿ 75 96 82 83 84 85 96 97 98 99 99 100 ನಿಯರ್ಲಿ ಒಂದು 100 150 ಮರಿ ಇರ್ಬೋದ್ರಿ ಸರ್. ಇನ್ನೂ ಐತ್ರಿ ಜಾಸ್ತಿ, ತುಂಬಾ ಇದೆ, ತುಂಬಾ ಇದೆ, ಎಣ್ಸಕ್ಕೆ ಆಗ್ತಾ ಇಲ್ಲ. ಸೊ ಒಟ್ಟಾರೆಗೆ ನಿಮ್ಗೆ ಏನ್ ಅನ್ಸುತ್ತೆ ಮಲೇಜ್ ಈ ಒಂದು ಶುಂಠಿ ನೋಡಿ, ಐದು ಏನ್ ಅನ್ಸುತ್ತೆ ಈ ಹೊಡ್ತಾ ಇದೆಲ್ಲ ನೋಡಿ ಸರ್ ಇದೆಲ್ಲ ನೋಡಿ. ನಾವು ಒಟ್ಟಾರೆಯಾಗಿ ನಿಮ್ಗೆ ಮಣ್ಣು ಮಣ್ಣು ಆರೋಗ್ಯಕರವಾಗಿದ್ರೆ 100% ಆರೋಗ್ಯಕರವಾಗಿ ಬೆಳೆ ಬರ್ತದೆ. ಇಷ್ಟೆಲ್ಲ ಶುಂಠಿ ಬರಕ್ ಕಾರಣ ಸರ್ ಇವರು ವಿಷಮುಕ್ತ ಕೃಷಿ ಮಾಡಿರೋದು ಆಗಿರ್ಬೇಕು ಅಂತ ನಾ ಅನ್ಕೊಂತೇನೆ ಸರ್. ಮಣ್ಣಿನ ಆರೋಗ್ಯ ಚೆನ್ನಾಗಾಗಿದೆ, ಅದರಿಂದ ಈ ತರ ಎಲ್ಲ ಸ್ಟಮ್ ಬಂದಿರೋದು ಸರ್. ಓಕೆ, ಹಾಗಾಗಿ ರೈತರು ರಾಸಾಯನಿಕ ಬಳಕೆ ಮಾಡೋದು ಬಿಟ್ಟು, ಕೆಮಿಕಲ್ಸ್ ಸ್ಪ್ರೇ ಮಾಡೋದು ಬಿಟ್ಟು ಈ ಗ್ರೀನ್ ಪ್ಲಾನೆಟ್ ಸಂಸ್ಥೆಯ ಉತ್ಪನ್ನಗಳನ್ನು ಬಳಕೆ ಮಾಡಿ ಈ ತರ ಶುಂಠಿ ಬೆಳೆದು ಅವರು ಕೂಡ ಒಳ್ಳೆಯ ಕೃಷಿಯನ್ನು ಮಾಡಲಿ ಅಂತ ನನ್ನ ಅಪೇಕ್ಷೆ ಸರ್. ಥ್ಯಾಂಕ್ ಯು ನಿಮ್ಮ ಅನುಭವವನ್ನು ಹಂಚ್ಕೊಂಡೋದಕ್ಕೆ. ಒಟ್ಟಾರಾಗಿ ನಿಮ್ಗೆ ಏನು ಅನಿಸ್ತೀವಿ, ಖುಷಿಯಾಗಿದೆ ತುಂಬ? ಖುಷಿಯಾಗಿದೆ ಸರ್, ನಮ್ಗೆ ಎಣಸಕ್ಕೆ ಆಗಲಾರ್ದನ ಇನ್ನು ಬಿಟ್ಟಿವಿ ನಾವು ಗಡ್ಡಿನ. ಓಕೆ ಓಕೆ, ಥ್ಯಾಂಕ್ ಯು.